ನಾನು ಇವತ್ತು ಈಗ 75ನೇ ವಯಸ್ಸು ನನಗೆ. ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಅಥವಾ ನನ್ನ ವೃತ್ತಿ ಪ್ರವೃತ್ತಿಯಲ್ಲಿ ಏನಾದರೂ ಆಗಿದ್ದೀನಿ, ಯಾರಿಗಾದರೂ ಪರಿಚಯ ಇದ್ದೀನಿ, ಕರ್ನಾಟಕದಲ್ಲಿ ನನ್ನ ಗುರುತಿಸ್ತಾರೆ ಕನ್ನಡದವನು ಅಂತ ಏನಾದರೂ ಇದ್ದರೆ, ಅಥವಾ ಇವತ್ತು ಲಕ್ಷಣವಾಗಿ ಒಂದು ಬಟ್ಟೆ ಬರೆ ಹಾಕ್ಕೊಂಡು ಒಂದು ಮನೆ ಕಟ್ಕೊಂಡು ಬೆಂಗಳೂರಲ್ಲಿ ವಾಸ ಮಾಡ್ತಾಯಿದ್ದೀನಿ ಅಂದರೆ, ನಾನು ಕೆಲಸ ಮಾಡಿದಂಥ ಕನ್ನಡ ಚಲನಚಿತ್ರ ರಂಗ ಕೊಟ್ಟ ಕೊಡುಗೆ. ಆದರೆ ಚಲನಚಿತ್ರ ರಂಗಕ್ಕೆ ಅಷ್ಟು ಸುಲಭವಾಗಿ ಎಲ್ಲರೂ ಬಂದು ನೆಲೆಸೋಕ್ಕಾಗೋದಿಲ್ಲ. ಹಿಂದೆ ಯಾರಾದರೂ ಸಿನಿಮಾದಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಮನೆಯಿಂದ ಓಡೋಗಿದ್ದಾನೆ ಅಂತ ಹೇಳ್ತಾಯಿದ್ರು. ಆ ಥರದ ಒಂದು ಕಾಲ ಅದು. ಸಿನಿಮಾದವರು ಅಂದರೆ ಅವರು ಸರಿಯಾದ ಜನ ಅಲ್ಲ, ಸಮಾಜ ಕೂಡ ದೂರ ಇಟ್ಟಿದ್ದಂಥ ಒಂದು ರೀತಿಯಲ್ಲಿ ಅಸ್ಪೃಶ್ಯರನ್ನು ನೋಡೋ ಹಾಗೆ ನೋಡ್ತಾ ಇತ್ತು. ಆ ಸಂದರ್ಭದಲ್ಲಿ 59-60 ಇಸ್ವಿಯಲ್ಲಿ ಮೈಸೂರಲ್ಲಿ ನಾನು ಅಲ್ಲಿ ಇಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡ್ತಿದ್ದಾಗ ನಾನು ಉದಯಕುಮಾರ್ ಅವ್ರನ್ನ ಭೇಟಿ ಮಾಡಿದೆ. ಏನೋ ಒಂದು ಯಾವ ಜನ್ಮದ ಋಣನ್ ಬಂದವೋ ಗೊತ್ತಿಲ್ಲ, ಬಹಳ ಬೇಗ ವಿಶ್ವಾಸ ಮೂಡ್ತು. ಅವಾಗ ಸ್ವಲ್ಪ ನಮ್ಮ ದೊಡ್ಡಪ್ಪ ಅನುಕೂಲವಾಗಿದ್ದರು, ನಮ್ಮ ತಂದೆಗಿಂತ ಕಸಿನ್ಸ್ ಅವರು. ನಾನು ಅವ್ರ ಮನೆಗೆ ಕರ್ಕೊಂಡೋದೆ ಅವ್ರನ್ನ. ಅವ್ರಿಗಿಷ್ಟ ಆಯಿತು. 2 ದಿವಸ ಹೋಟ್ಲಲ್ಲಿರೋ ಬದಲು ಅಲ್ಲೇ ಮನೇಲಿದ್ದರು. ಮಾಮೂಲದ ನೆಲದ ಮೇಲೆ ಹಾಸಿಗೆ ಹಾಸ್ಕೊಳ್ಳೋದು, ಎಲ್ಲರೂ ಕೆಳಗೆ ಕೂತ್ಕೊಂಡು ಊಟ ಮಾಡೋದು ಎಲ್ಲ ಹಾಗೆ ಸಾಧಾರಣವಾಗಿನೇ. ಒಬ್ಬ ಸಿನಿಮಾ ಕಲಾವಿದ ತನ್ನ ಆಡಂಬರಗಳನ್ನೆಲ್ಲ ತೋರಿಸ್ಕೊಳ್ದೇನೆ, ಒಬ್ಬ ಸಾಧಾರಣ ವ್ಯಕ್ತಿ ಒಂದು ಮನೆಯಲ್ಲಿ ಇರುವ ಒಬ್ಬ ಮನೆಗೆ ಸಂಬಂಧಪಟ್ಟ ವ್ಯಕ್ತಿ ಥರವೇ ನಡ್ಕೊಂಡ್ರು. ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಅವರಿಗೆಲ್ಲ ತುಂಬ ಅಚ್ಚುಮೆಚ್ಚಾಗಿ ಫೋಟೋಗಳು ತಕ್ಕೊಂಡಿದ್ರು ಆವಾಗ. ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ. ಆಗ ನನ್ನ ಪರಿಸ್ಥಿತಿ ತುಂಬ 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 ಹೀನಾಯ. ಹೀನಾಯ ಅಂದರೆ ನಾವೇನು ಭಿಕ್ಷೆ ಬೆಳ್ತಿರ್ಲಿಲ್ಲ, ಆದರೆ ನಮ್ಮ ಮನೆ ಪರಿಸ್ಥಿತಿಯಲ್ಲಿ ನಾವು 7 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ನಾನು ಇಂಟರ್ಮೀಡಿಯೇಟ್ ಓದ್ತಾಯಿದ್ದೆ, ಒಂಥರ ಕಾಲೇಜ್ ಡ್ರಾಪ್ಔಟ್ ಇದ್ದಾಗೆ ನಾನು. ಕಾರಣ ಏನಂದರೆ ನನಗೆ ನಮ್ಮ ಮನೆ ಪರಿಸರ, ನಮ್ಮ ಮನೆ ಬಡತನ ನನಗೆ ಓದೋ ಕಡೆ ಗಮನ ಬರ್ತಾ ಇರಲಿಲ್ಲ. ಒಂಚೂರು ಹಾಡುಗಿಡು ಹೇಳವೇ ಸಣ್ಣ ಪುಟ್ಟ ನಾಟಕದಲ್ಲಿ ಪಾಠ ಮಾಡ್ತಾಯಿದ್ದೆ, ಅದರಲ್ಲೂ ಹೆಣ್ಣು ವೇಷ ಮಾಡ್ತಾಯಿದ್ದೆ. ಅದೆಲ್ಲ ಮನೆಯಲ್ಲಿ ಇಷ್ಟ ಇಲ್ದಿರೋ ವಿಷಯಗಳು, ಯಾಕೆಂದರೆ ವೈದಿಕರ ಮನೆಯಲ್ಲಿ ಹುಟ್ಟಿದ್ರು ನಾನು. ಆದರೆ ಮೆಲ್ಲಿಗೆ ಉದಯಕುಮಾರ್ ಅವ್ರ ಹತ್ರ ನಾನು ಹೇಳಿದೆ, ಅಣ್ಣ ಈ ಥರ ನಾನೇನಾದ್ರು ಬಂದರೆ ನೀವು ಕರ್ಕೊಂಡು ಹೋಗ್ತೀರಾ ಮದ್ರಾಸ್ಗೆ? ನನಗೇನಾದರೂ ಒಂದು ದಾರಿ, ಒಂದು 100 ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡಿದ್ರೆ ಅರವಾಸಿ, ಇಲ್ಲೇನು ನನಗೇನು ಕಾಣಿಸ್ತಾ ಇಲ್ಲ. ನಾನು ಇಂಟರ್ಮೀಡಿಯೇಟ್ ಮಾಡಿ BSc ಮಾಡಿ ಕೆಲಸಕ್ಕೆ ಸೇರಿಕೊಂಡ್ರೆ 60-70 ರೂಪಾಯಿ ಸಂಬಳ ಸಿಗ್ಬೋದು, MSc ಮಾಡಿದ್ರೆ 120 ರೂಪಾಯಿ ಸಿಗ್ಬೋದು ಆ ಕಾಲದಲ್ಲಿ. ಅದಕ್ಕೆ ಇನ್ನೂ 4-3 ವರ್ಷ ಓದಬೇಕು, ಯಾವಾಗ ಆಗೋದಿವಲ್ಲ, ಅಲ್ಲಿ ತನಕ ನಮ್ಮ ಮನೆ ಪರಿಸ್ಥಿತಿ ಇನ್ನೂ ಏನೇನಾಗುತ್ತೆ ಅನ್ನೋ ಭಯದಿಂದ ಕೇಳಿದೆ. ಆಯಿತು ಬಾ ನೀನು, ನಾನು ಕರ್ಕೊಂಡೋಗ್ತೀನಿ ಅಂದರು. ನಮ್ಮ ತಾಯಿಗೆ ಮಾತ್ರ ಹೇಳಿಬಿಟ್ಟು ಅವ್ರ ಜೊತೇಲಿ ಹೋದೆ. ಅದೇನು ಅವರ ಜೊತೇಲಿ ಹೋದಾಗ ನಾನೇನು ಒಂದೆರಡು ಪಂಚೆ ಎರಡು ಶರ್ಟ್ ಇತ್ತು ಅಂತ ಕಾಣುತ್ತೆ. ಅವರು ಮದ್ರಾಸಲ್ಲಿ ಒಂದು ಔಟ್ ಹೌಸಲ್ಲಿದ್ದರು. ಅಷ್ಟೊತ್ತಿಗೆ ಅವ್ರಿಗೆ ಅನೇಕ ರೀತಿಯ ದೊಡ್ಡ ದೊಡ್ಡ ಕೆಲಸಗಳು ಬಂದರೂ ಕೂಡ, ತಮಿಳು ತೆಲುಗು ಈ ಥರ ಎಲ್ಲ ಬಂದರೂ ಕೂಡ ಅವರು ಒಂಥರ ಅಷ್ಟು ಆರ್ಥಿಕವಾಗಿ ಇದಾಗಿ ಒಂದು ಸೆಟ್ಲಾಗಿರಲಿಲ್ಲ. ಕೆಲಸ ದಿನ ಇದ್ದೇ ಇರೋದು, ಯಾವ್ದಾದ್ರು ಸಿನಿಮಾ ನಡೀತಾನೆ ಇರೋದು, ಶೂಟಿಂಗು ಅವ್ರ ಜೊತೇಲಿ ಹೋಗೋವೆ ಎಲ್ಲ ನೋಡ್ತಾ ಇದ್ದೆ. ನಂಗೆ ಅನ್ನಿಸ್ತು ನಾನು ಒಂದು ಪಾರ್ಟು ಅಥವಾ ಒಂದು ಹಾಡಿಗೆ ಅವಕಾಶ ಕೊಟ್ಟರೆ ಸಾಕು ಅಂತ ಬಂದೆ ಅಲ್ಲಿ. ಬಟ್ ನೋಡಿದಾಗ ಅಲ್ಲಿ ನಿರ್ದೇಶಕನಿಗಿರ್ತಕ್ಕಂಥ ಬೆಲೆ ಇನ್ಯಾರಿಗೂ
ಇದ್ದಾಗ ಕಾಣಲಿಲ್ಲ. ಆಗ ಎಂಥ ನಾಯಕ ನಟನ ಆಗಿರಲಿ ನಾಯಕಿಯಾಗಿರಲಿ ಅವರೆಲ್ಲ ನಿರ್ದೇಶಕನಿಗೆ ಬೇಕಾದಂಥ ಕಚ್ಚಾ ವಸ್ತುಗಳು. ಅವನು ತಯಾರು ಮಾಡ್ತಕ್ಕಂಥ ಚಿತ್ರಕ್ಕೆ ಎಲ್ಲ ಬೇಕಾಗಿರುವ ರಾ ಫಿಲಮ್ಮು ಅಥವಾ ಕ್ಯಾಮ್ರಾ, ಎಡಿಟಿಂಗು, ಮ್ಯೂಸಿಕ್ಕು ಹೇಗೋ ಕಲಾವಿದರು ಹಾಗೆ ಅವೆಲ್ಲವನ್ನು ಒಂದುಗೂಡಿಸ್ಕೊಂಡು ಅವನು ಹೇಳಬೇಕಾದಂಥ ಕಥೆ ನಿರೂಪಣೆ ಮಾಡೋದು ನಿರ್ದೇಶಕನ ಕೆಲಸ ಆಗಿತ್ತು. ಅವನು ಹೇಳಿದಾಗ ಮಿಕ್ಕವರೆಲ್ಲ ಕೇಳಬೇಕು. ಯೋಚನೆ ಮಾಡಿದೆ, ಬಂದಿದ್ದೀನಿ, ಇಂಥದ್ದಕ್ಕೆ ಯಾವುದಕ್ಕೆ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡೆ. ಆ ಸಮಯದಲ್ಲಿ ಅವ್ರ ಮನೆಗೊಂದು ದಿವಸ ಜಿ ವಿ ಅಯ್ಯರ್ ಬಂದರು. ಅವ್ರು ಬಂದು ಅವ್ರದ್ದೇನೋ ಮುಂದಿನ ಚಿತ್ರದ ಸಮಯಗಳನ್ನು, ದಿನಾಂಕಗಳನ್ನು ಗುರುತಾಗ್ತಾ ಇದ್ದಾಗೆ ಈ ಹುಡುಗ ಯಾರು ಅಂತ ಕೇಳಿದ್ರು. ಭಾಳ ಪ್ರೀತಿಯಿಂದ ಇವರು ಮಾಪಿ ನಮ್ಮ ಕೊಡಕು ಅಂತೇನ ಭಾಳ ತುಂಬ ಹತ್ತಿರದವನು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಏನೇ ನಾಳೆಯಿಂದ ನಿಮ್ಮಣ್ಣ ಶೂಟಿಂಗ್ ಬರ್ತಾನೆ ನನ್ನ ಪಿಕ್ಚರ್ಗೆ, ನೀನು ಅವ್ರ ಜೊತೆಯಲ್ಲಿ ಬಾ, ನೀನು ಕೆಲಸ ಮಾಡ್ಬೋದು ಅಂದರು. ನನಗೇನು ಗೊತ್ತಿಲ್ಲ ಅಂದೆ. ಕಲ್ತ್ಕೊಂಡು ಯಾರು ಬಂದಿದ್ರು, ಬಾ ನೀನು ಅಂದರು. ಸೊ ಹೋದೆ ನಾನು. ಮಾರನೇ ದಿವಸದಿಂದ ನಾನು ಆ ತಾಯಿ ಕರಳು ಅನ್ನೋ ಸಿನಿಮಾ ಅಷ್ಟೊತ್ತು ಭೂದಾನ ನಡೀತಿತ್ತು, ಅದೆಲ್ಲ ನೋಡಿದ್ದೆ ನಾನು. ಅದಕ್ಕಿಂತ ಹಿಂದೆ ಅಂದರೆ ಇವ್ರನ್ನ ರತ್ನಮಂಜರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಮನೆಗೆ ಬಂದಾಗ ನೋಡಿದ್ದೆ, ಶೂಟಿಂಗಲ್ಲಿ ನೋಡಿದ್ದೆ. ಸೊ ಇವ್ರು ಕರ್ಕೊಂಡು ಹೋಗಿ ನನಗೆ ಅಲ್ಲಿ ಜಿ ವಿ ಐ ಹತ್ರ ಕೆಲಸ ಸಿಕ್ತು, ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಶುರುವಾದ ನನ್ನ ವೃತ್ತಿ ಸುಮಾರು ಈಗ 54 ವರ್ಷಗಳು ಮುಗಿತಾ ಬಂತು. ಏನಿದ್ರಲ್ಲಿ ವಿಶೇಷ ಅಂತ ಅಂತಂದರೆ, ಮೊದಲನೇದಾಗ ಅವರು ಅಲ್ಲಿ ಹೋದ ತಕ್ಷಣ ನನಗೆ ವೈ ಆರ್ ಸ್ವಾಮಿ ಅಂತ ನಿರ್ದೇಶಕರಿದ್ದರು. ಅದಕ್ಕೆ ಈ ಸ್ವಾಮಿ ಸ್ವಾಮಿ ಕ್ಲ್ಯಾಶ್ ಆಗಿಬಿಡುತ್ತೆ, ನಿನ್ನ ಹೆಸರು ರವಿ ಅಂತ ಇಟ್ಕೊಂಡ್ಬಿಡು ಅಂತ ಅವರೇ ಇಟ್ಟಿದ್ದು ಹೆಸರು. ಸರಿ, ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಕೆಲಸದ ಒತ್ತಡದಿಂದ ನಾನು ಅವರ ಮನೆಯಿಂದ ಬೇರೆ ಕಡೆ ಹೋಗಿರಬೇಕಾಗಿ ಬಂತು. ಯಾಕೆಂದರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಸಹಾಯಕರಿಗೆ ಕೆಲಸ ಜಾಸ್ತಿ ಇರುತ್ತೆ ಆ ಕಾಲದಲ್ಲಿ. ಆವಾಗ ನಾವೆಲ್ಲ ಸಹಾಯಕರು ಅಂದರೆ ಡೈಲಾಗ್ ಎಲ್ಲ ಕಾಪಿ ಮಾಡಬೇಕು, ಕೊಡಬೇಕು, ಎಡಿಟಿಂಗ್ ನೋಟ್ಸ್ ಬರೀಬೇಕು, ಎಲ್ಲ ಎಲ್ಲ ಜವಾಬ್ದಾರಿನೂ ಒಬ್ಬ ಅಸಿಸ್ಟೆಂಟ್ ಮಾಡಬೇಕು. ಅದರಲ್ಲಿ ಅಯ್ಯರ್ ಅವರು ಅದೇ ಸಿನಿಮಾನ ತಮಿಳಲ್ಲೂ ಮಾಡ್ತಾಯಿದ್ರು. ಉದಯಕುಮಾರ್ ಅದರಲ್ಲಿ, ನಾನು ಈ ಉದಯಕುಮಾರ್ ಅನ್ನೋ ಪದ ಇಲ್ಲಿ ಈಗ ಬಳಸ್ತಾ ಇದ್ದೀನಿ. ನಾನು ಅವ್ರನ್ನ ಯಾವತ್ತೂ ಕರೀಲಿಲ್ಲ, ನಾನು ಅವ್ರನ್ನ ಅಣ್ಣ ಅಂತ ಕರಿತಾ ಇದ್ದಿದ್ದು. ಅವರು ಕನ್ನಡದಲ್ಲಿ ಎರಡನೇ ಮಗನ ಪಾತ್ರ ಮಾಡಿದರು. ಕಲ್ಯಾಣ್ಕುಮಾರ್ ಮೊದಲನೇ ಮಗ, ಇವರು ಎರಡನೇ ಮಗ ರಾಜಮ್ಮನವ್ರಿಗೆ. ತಮಿಳಿನಲ್ಲಿ ಬೇರೆ ಪಾತ್ರ ಮಾಡಿದರು, ಅದು ಎರಡು ಚಿತ್ರದಲ್ಲೂ ಇದ್ದರು ಇವರು. ಅದು ಅದು ಕನ್ನಡ ಮತ್ತು ತಮಿಳು ಎರಡರಲ್ಲೂ ಮಾಡಿದ್ರು. ಅಂದರೆ ಬಹುಶಃ ನಮ್ಮ ಅದೃಷ್ಟ ಅಂತಲೇ ಹೇಳಬೇಕು. ಯಾಕೆಂದರೆ ಅಷ್ಟು ಬೇಗ ಮದ್ರಾಸ್ಗೆ ಹೋಗಿ ಒಂದು ಅವಕಾಶ ಸಿಗೋದು ಒಂದು, ಎರಡನೇದು ಎರಡು ಭಾಷೆಯಲ್ಲಿ ಒಂದೇ ಕಾಲದಲ್ಲಿ ಎರಡು ಚಿತ್ರಗಳು ಶೂಟಿಂಗ್ ಆಗುವಾಗ ಅದರಿಂದ ಏನಾಯಿತು ಅಂತಂದರೆ, ಇಲ್ಲ ತಮಿಳು ಇಲ್ಲ ಕನ್ನಡ ಶೂಟಿಂಗ್ ಇದ್ದೇ ಇರೋದು ದಿನವೂ. ಈ ಶೆಡ್ಯೂಲ್ ಮುಗಿದ್ರೆ ಆ ಶೆಡ್ಯೂಲು, ಆ ಶೆಡ್ಯೂಲ್ ಮುಗಿದ್ರೆ ಕೆಲಸ ಸೈಮಿಲ್ಟೇನಿಯಸ್, ಹೀಗೆಲ್ಲ ಮಾಡಿ ನನಗೆ ಎಲ್ಲ ರೀತಿಯ ಒಂದು ಅನುಭವ ಎರಡು ಸಿನಿಮಾಗಳಲ್ಲಿ. ಒಂದೇ ಕಥೆ ಆದರೂ ಎರಡು ಸಿನಿಮಾ ಆದ್ದರಿಂದ ಅದರಲ್ಲಿ ನನಗೆ ತುಂಬ ಅನುಕೂಲ ಆಯಿತು. ಒಂದು ದಿವಸ ಅಯ್ಯರು ಒಂದು ಎರಡು ಶಾರ್ಟ್ನ ನೀ ತೆಗಿತಾ ಇರು, ಎಲ್ಲೇ ಒಂದು ಮೀಟಿಂಗ್ ಇದೆ ಹೊರಟು ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು. ಆಗ ಅದು ಉದಯಕುಮಾರ್ ಅವರು ಲೀಲಾವತಿ ಅವರಿಗೆ ಒಂದು ಡೈಲಾಗ್ ಹೇಳಬೇಕು. ಲೀಲಾ ನನ್ನ ಮಾತು ಪೂರ್ತಿ ಕೇಳು ಅಂತ ಹೇಳಬೇಕು. ನೋಡಿ, ಲೀಲಾ ನನ್ನ ಮಾತು ಪೂರ್ತಿ ಕೇಳು ಇರತಕ್ಕಂಥ 5 ಪದದಲ್ಲೂ ಎರಡೆರಡೇ ಅಕ್ಷರ ಇರೋದು. ಸರಿ, ಇವರೇನು ಮಾಡಿದ್ರು, ಲೀಲಾ ನನ್ನ ಪೂರ್ತಿ ಮಾತು ಕೇಳು ಅಂತಂದರು. ಇಲ್ಲ ಅಣ್ಣ, ಅವರು ಹಾಗೆ ಹೇಳಿಲ್ಲ. ಲೀಲಾ ನನ್ನ ಮಾತು ಪೂರ್ತಿ ಕೇಳು, ಹಾಗೆ ಪೂರ್ತಿ ಆಮೇಲೆ ಬರಬೇಕು ಅಂತ. ಆಗಲೇ ನೀನು ಡೈರೆಕ್ಟ್ರ್ ಆಗ್ಬಿಟ್ಟಿಯೋ ಅಂದ.
ನಾನು ಡೈರೆಕ್ಟರ್ ಆಗಿಲ್ಲ, ಡೈರೆಕ್ಟ್ ಹೇಳಿ ಕೆಲಸ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ನೋ ಲಿಬರ್ಟಿ, ಯು ಕೆನಾಟ್ ಚೇಂಜ್, ಬದಲಾಯಿಸೋಕ್ಕಾಗಲ್ಲ. ನೀವು ಅವ್ರು ಏನು ಹೇಳಿದಾರೋ ಅದನ್ನೇ ನಾನು ತೆಗಿಬೇಕು ನಿಮ್ಮ ಮೂಲಕ. ಸರಿ ಹೇಳಿದ್ರು, ಆಮೇಲೆ ಹೇಳಿದ ಮೇಲೆ ಅವತ್ತು ಮನೆಗೆ ಹೋಗೋಗಿ ಹೇಳಿದ್ರು. ಏನು ಹೇಳಿದ್ರು? ಏನೋ ಅಲ್ಲಿ ಎಲ್ಲರ ಎದುರುಗಡೆ ನೀನು ನನ್ನ ನನಗೇನೋ ಡೈಲಾಗ್ ಹೇಳೋಕ್ಕೆ ಬರೋಲ್ಲ ಅನ್ನೋ ಥರ ಮಾತಾಡಿದ್ಯಾ ಅಂತ ಅವ್ರು ಹೇಳಲಿಲ್ಲ. ಕಸಬು ಕಲಿಬೇಕು ಅಂದರೆ ಹೀಗೆ ಕಲಿಬೇಕು. ಯು ಆರ್ ಇನ್ ದಿ ರೈಟ್ ಪಾತ್, ಗೋ ಅಹೆಡ್ ಅಂತ. ಅದಾದಮೇಲೆ ಅನೇಕ ಚಿತ್ರಗಳು ನಾನು ಹೊರಗಡೆ ಇದ್ದರೂ ಕೂಡ ಅಸ್ಟೆಂಟಾಗಿ ಕೆಲಸ ಮಾಡೋ ಚಿತ್ರಗಳಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ಒಂದು ಮಲ್ಲಿ ಮದುವೆ ಅಂತ ಒಂದು ಚಿತ್ರ. ಇವೆಲ್ಲ ಸಹಾಯಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಆವಾಗವಾಗ ಭೇಟಿ ಆಗ್ತಾಯಿದ್ವು, ಒಟ್ಟಿಗೆ ಕೆಲಸ ಮಾಡೋವಾಗಲೂ ಮಾಡ್ತಾಯಿದ್ವು, ಎಲ್ಲ ಇತ್ತು. ಅದಾದಮೇಲೆ ನಾನು ನಿರ್ದೇಶಕನಾದಾಗ ಸಾಕಷ್ಟು, ಮೊದಲನೇ ಚಿತ್ರ ಆಗಲಿ, ಎರಡನೇ ಚಿತ್ರ ಆಗಲಿ, ಮೂರನೇ ಚಿತ್ರ, ನಾಲ್ಕನೇ ಚಿತ್ರ, ಇವ್ರಿಗೂ ನನಗೆ ಸಂಪರ್ಕನೇ ಇಲ್ಲ. ಎರಡರಲ್ಲಿ ರಾಜ್ಕುಮಾರ್ ಹೀರೋ, ಒಂದರಲ್ಲಿ ಕಲ್ಯಾಣ್ ಕುಮಾರ್ ಹೀರೋ, ಹೀಗಾಗೋಯ್ತು. ಆಮೇಲೆ ಒಂದು ಚಿತ್ರ ಅಣ್ಣ ತಮ್ಮ ಅಂತ ಒಂದು ಚಿತ್ರ ಮಾಡಿದೆ. ಅಣ್ಣ ತಮ್ಮ ಚಿತ್ರದಲ್ಲಿ ಇವರು ಒಂದು ಮೂಗನ ಪಾತ್ರ, ಕಲ್ಯಾಣ್ ಕುಮಾರ್ ತಮ್ಮನ ಪಾತ್ರ. ತುಂಬ ಒಳ್ಳೆ ಚಿತ್ರ, ಸುಮಾರಾಗಿ ಓಡ್ತದು ಆದರೆ ತುಂಬ ಚೆನ್ನಾಗಿತ್ತು. ಅದರಲ್ಲೊಂದು ಸನ್ನಿವೇಶ ಏನಂದರೆ, ನನಗೆ ಒಂದು ಸಾಮಾನ್ಯವಾಗಿ ಕಲಾವಿದರು ಕೆಲಸ ಮಾಡುವಾಗ ಅವರ ಅಭಿನಯದ ಶಕ್ತಿ, ಅವರಿಗೆ ಗ್ರಾಹಕ ಶಕ್ತಿ ಎಷ್ಟಿರುತ್ತೆ, ಅದರಲ್ಲಿ ಎಷ್ಟು ವಾಪಸ್ ಕೊಡ್ತಾರೆ, ಇದರ ಇದು ಒಂದು ಮ್ಯಾಥ್ಮೆಟಿಕ್ಸ್ ಇದ್ದ ಹಾಗೆ. ನಿರ್ದೇಶಕ ಏನು ಬಯಸ್ತಾನೆ ಅಥವಾ ಲೇಖಕ ಏನು ಬರ್ಕೊಂಡಿರ್ತಾನೆ ಅದನ್ನು ನಿರ್ದೇಶಕ ಒಬ್ಬ ಕಲಾವಿದನ ಮುಖದಿಂದ ಆ ಅಭಿವ್ಯಕ್ತಿಯನ್ನು ಈಚೆಗೆ ತರುವಾಗ ಹೇಗೆ ಬಳಸ್ಕೊತಾನೆ ಅನ್ನೋದೇ ಒಬ್ಬ ನಟನಾ ಕೌಶಲ್ಯವನ್ನು, ಅಭಿನಯ ಚಾತುರ್ಯವನ್ನು ಮತ್ತು ನಿರ್ದೇಶಕನ ಅಪಾರವಾದ ಶಕ್ತಿಯನ್ನು ಹೇಳೋದಕ್ಕೆ ಮಾರ್ಗವಾಗುತ್ತದು. ಹಾಗೆ ಕೆಲವರೇ ಕಲಾವಿದರು ಎಲ್ಲ ಅಂದರೆ ಬಾಡಿ ಲ್ಯಾಂಗ್ವೇಜ್ ಅಂತ ಒಂದಿರುತ್ತೆ, ಅದು ದೂರದಲ್ಲಿ ಕ್ಯಾಮ್ರಾ ಇದ್ದಾಗ ಓಡಾಡೋದು, ಕೈ ಕಾಲು ಕಾಣಿಸೋದು, ಏನೋ ಚರ್ಯಗಳನ್ನು ಚಟುವಟಿಕೆಗಳನ್ನು ತೋರಿಸುವಾಗ ಬಾಡಿ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಆದರೆ ಈ ಸಿನಿಮಾಕ್ಕೊಂದು ಬಹಳ ವಿಶೇಷವಾದ ಗುಣ ಏನು ಅಂತಂದರೆ, ಮಾನವೀಯ ಶಬ್ದವನ್ನು ಅದೇ ಮಟ್ಟದಲ್ಲಿಟ್ಟು, ಹ್ಯೂಮನ್ ಲೆವೆಲ್ನಲ್ಲೇ ಇಟ್ಕೊಂಡು ಬಿಂಬ ದೊಡ್ಡದಾಗುತ್ತೆ ಬೇಕಾದಾಗ. ಅಂದರೆ ನೀವೆಲ್ಲ ಗಮನಿಸಿರ್ತೀರಿ, ಸಿನಿಮಾದಲ್ಲಿ ಸ್ಕ್ರೀನ್ ಪೂರ್ತಿ ಮುಖ ಬರುತ್ತೆ, ಅಷ್ಟು ಗಾತ್ರ ಮುಖ ಇರೋದೇ ಇಲ್ಲ, ಆದರೆ ಒಪ್ಕೊಳ್ಳುತ್ತೆ ಸಿನಿಮಾ ಪ್ರೇಕ್ಷಕನಿಗೆ. ಆ ಮಾತು ಮಾತ್ರ ಅದೇ ಲೆವೆಲ್ಲಿಟ್ಟು, ಈ ತಾಂತ್ರಿಕತೆ ಒಂದು ಬಹಳ ದೊಡ್ಡ ವಿಶೇಷ ಇದು. ಎಷ್ಟು ದೊಡ್ಡ ಮುಖ ತೋರಿಸಿದ್ರು ಕೂಡ ಅಭಿನಯ ಹತ್ತಿರದಲ್ಲಿ ಅವ್ರು ಮಾಡ್ದಾಗ ಕಾಣುತ್ತೆ. ಅಂಥದ್ದು ಕೆಲವೇ ಕಲಾವಿದರಿಗೆ ಆ ಶಕ್ತಿ ಇರುತ್ತೆ. ಅಂದರೆ ಅವರನ್ನು ನಾವು ಇಷ್ಟೇ ಏರಿಯಾ ಕೊಟ್ಟಿದ್ದೀವಿ ನಿಮ್ಮದು, ಇಷ್ಟರಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡೋ ಚಾತುರ್ಯತೆ, ಆ ಶಕ್ತಿ ಅವ್ರಿಗಿರುತ್ತೆ. ಎಲ್ರಿಗೂ ಆಗಿರೋದಿಲ್ಲ ಅದು. ಎಲ್ಲರೂ ಈ ಮಖದಲ್ಲಿ ಮಾತಾಡೋವಲ್ಲ, ಕೈ ಕಾಲೆಲ್ಲ ಹೀಗಂತಾರೆ. ಈ ಕ್ಯಾಮ್ರಾಕ್ಕೆ ಏನಾಗುತ್ತೆ ಅಂತಂದರೆ, ಶಾರ್ಟ್ ಫೋಕಸ್ ಲೆನ್ಸ್ ಯೂಸ್ ಮಾಡಿದಾಗ ಮುಖ ಹತ್ತಿರದಲ್ಲಿದೆ ಅಂತಂದಾಗ ಕ್ಲೋಸಪ್ ಅಂತ ಏನು ಕರಿತೀವಿ, ಅವಾಗ ಹೆಚ್ಚು ತಡ್ಕಾಡಬೇಕಾಗಿಲ್ಲ. ನೇರ ಲೆನ್ಸ್ಗೆ ಯಾವ ದೃಷ್ಟಿ ಯಾವ ಕೋನ ಹಿಡಿರ್ತೀವೋ ಅಲ್ಲಿ ನೋಡ್ಕೊಂಡು ಮಾತಾಡಿಬಿಟ್ರೆ ಸಾಕು ಅದು. ಆ ಕಾಲದಲ್ಲಿ 100 ಅಂತ ಒಂದು ಲೆನ್ಸ್ ಇತ್ತು, 100 mm. ಸಾಮಾನ್ಯ ಶೂಟಿಂಗ್ ಮಾಡ್ತಾ ಇದ್ದಿದ್ದೆಲ್ಲ 25, 40, 50. ತುಂಬ ಹತ್ತಿರದ ಕ್ಲೋಸಪ್ ಆದರೆ 50 mm, ಜನರಲ್ ಆದರೆ 40, ಜನ ಇದ್ದರೆ 25. ಇನ್ನು ಕೆಲವು ಅದನ್ನು ಬಳಕೆ ಅಪರೂಪ, ಕೆಲವು ಸಿನಿಮಾದಲ್ಲಿ ಪ್ರಯೋಜನ ಆಗ್ತಿತ್ತು, ಅದು ಸಾಂಸಾರಿಕ ಚಿತ್ರಕ್ಕಾಗ್ತಾ ಇರಲಿಲ್ಲ, ಹಿಸ್ಟಾರಿಕಲ್ಲು ಪೌರಾಣಿಕ ಇಂಥದ್ದಕ್ಕಾದರೆ 18 mm ಅದನ್ನು ಡಿಸ್ಟಾರ್ಟ್ ಮಾಡಿ ಹೇಗೆಗೋ ಎಲ್ಲ ತೋರಿಸಬೇಕಾಗ್ತಿತ್ತು. ನಾನು ಇವರು ಮೂಗನ ಪಾತ್ರ ಮಾಡ್ತಾ ಇದ್ದಿದ್ದರಿಂದ ಅವರ ಕಣ್ಣಲ್ಲಿ ಏನು ತೋರಿಸ್ತಾ ಇದ್ದರು ಅಭಿನಯವನ್ನು, ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿ
ಕ್ಯಾಮ್ರಾ ಯಾವಾಗಲೂ ಹತ್ತಿರ ಹೋಗ್ತಾ ಇದ್ದೆ. ಹತ್ತಿರ ಅಂತಂದರೆ ಆ 100 ಅನ್ನೋ ಲೆನ್ಸ್ ಇದೆಯಲ್ಲ, ಅದು ತುಂಬ ಕ್ಯಾಮ್ರಾ ಹತ್ತಿರದಲ್ಲಿ ಹೀಗೆ ಹಿಡ್ಕೊಂಡ್ರೆ ಫೋಕಸ್ ಮಾಡಿದಾಗ ಬಹುಶಃ ಕ್ಯಾಮ್ರಾ ಬಿಟ್ಟು ಅಂದರೆ ಆ ಕ್ಯಾಮ್ರಾದ್ದು ಬಾಡಿ ಏನಿದೆ ಆ ಬಾಡಿ ಮುಂದಗಡೆ ಕೈಲಿ ಹಿಡ್ಕೊಳ್ಳೋ ಅಷ್ಟು ಫೋಕಸ್ಸಿನ ಅಡ್ಜಸ್ಟ್ಮೆಂಟ್ ಇರೋದು. ತುಂಬ ಕಷ್ಟ ಅದು ಫೋಕಸ್ ಮಾಡೋದು, ಯಾಕೆಂದರೆ 100 ಅನ್ನೋದು ಏನು ಮಾಡುತ್ತೆ ಅಂತಂದರೆ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಸಿಕ್ಕಿಕೊಂಡು ನಮ್ಗೇನು ಬೇಕೋ ಆ ಆಬ್ಜೆಕ್ಟ್ನ ಕರೆಕ್ಟ್ ಫ್ರೇಮ್ ಮಾಡಿಕೊಂಡು ಫೋಕಸ್ ಮಾಡದೆ ಹೋದರೆ ಡಿಸ್ಟಾರ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಹಾಗೆ ನಾನು ಹತ್ತಿರ ಹೋದಾಗ ಏನೋ ಪರೀಕ್ಷೆ ಮಾಡ್ತೀಯೇನೋ ನಿನ್ನ ಅಂತ ಅಂದರೆ ಒಳಗಡೆ ಅವ್ರಿಗೆ ಖುಷಿ ಇಷ್ಟು ಚೆನ್ನಾಗಿ ತೆಗಿತಾ ಇದ್ದಾನಲ್ಲ ಅಂತ. ಆದರೆ ಸುಮ್ಮನೆ ಒಂಥರ ಹಾಗೆ ಹತ್ತಿರಕ್ಕೆ ಹೋದಾಗ ಬರೀ ಕಣ್ಣಲ್ಲಿ ಅಲ್ಲೇನಾಗಿತ್ತು ಅಂದರೆ ನುಡಿಯ ಹಗರಣ ವೇತಕ್ಕೆ ನುಡಿಯ ಹಗರಣ ವೇತಕ್ಕೆ ಮನದಿ ಮೂಡಿದ ಭಾವವೆಲ್ಲ ಬಿಡಿಸಿ ಹೇಳುವ ಕಣ್ಣೀರೇ ಅಂತ ಇದು ಹಾಡು. ಸಾಮಾನ್ಯವಾಗಿ ಬೆಡ್ರೂಮಲ್ಲಿ ಹಾಲು ಕುಡಿಯೋದು ಇನ್ನೇನೋ ತೋರಿಸ್ತಾರೆ, ಬಟ್ ಲೀಲಾವತಿಯವರು ಇವ್ರ ಪಕ್ಕದಲ್ಲಿ ಪಾರ್ಟ್ ಮಾಡಿದರು. ಆ ಸೀನ್ ಆ ಹಾಡು ತೆಗೆಯುವಾಗ ನಾನು ಹೇಳಿದೆ, ಅಣ್ಣ ಇದನ್ನು ನಾನು ಇಬ್ಬರಿಂದ ಒಬ್ಬರಿಗೆ ಬರೋದಲ್ದೇ ಆಕೆ ರಿಯಾಕ್ಷನ್ ಆದ ತಕ್ಷಣ ಕಟ್ ಮಾಡ್ತೀನಿ, ಆ ಬಿಡಿಸಿ ಹೇಳುವ ಕಣ್ಣೀರಿಗೆ ನಿಮ್ಮ ಮುಖ ಎಷ್ಟಿದೆ ಅಲ್ಲಿಂದ ಬರೀ ಆ ಕಣ್ಣು ಅಷ್ಟಕ್ಕೆ ಒಂದು ಟ್ರಾಲಿ ಹಾಗೆ ಮಾಡಬೇಕು ಅಂತ ಇದೆ. ಅದು ಅನಾನುಕೂಲ ಆದರೆ ಫೋಕಸಿಂಗಲ್ಲಿ ನಾನು ಕಟ್ ಮಾಡಿ ತೆಗಿತೀನಿ, ಬರೀ ಕಣ್ಣು ಮಾತ್ರ ಇರುತ್ತೆ, ಆ ಬಾಯಿಂದ ಕಣ್ಣಿಗೆ ಹೀಗೆ ಟಿಲ್ಟಪ್ ಮಾಡ್ತೀನಿ ಅಂದರೆ ಮಾಡಪ್ಪ ಏನೇನು ಪರೀಕ್ಷೆ ಮಾಡ್ತೀಯೋ ನಮ್ಮನ್ನು ಯಾವ್ಯಾವ ಟೆಸ್ಟಿಗೆ ಗುರಿ ಮಾಡ್ತೀಯೋ ಮಾಡು, ನಿನ್ನ ಡೈರೆಕ್ಟ್ರು ನಾವು ಆರ್ಟಿಸ್ಟ್ಗಳು ನಿಮ್ಮ ಮಾತು ಕೇಳಲೇಬೇಕು, ಹೀಗೆ ಹುರಿದುಂಬಿಸಿ ಕೆಲಸ ಮಾಡುವಂಥ ಸನ್ನಿವೇಶಗಳು ಅನೇಕ ಸಂದರ್ಭಗಳಲ್ಲಿತ್ತು. ನನಗೊಂದೇ ಒಂದು ಅಷ್ಟು ಶ್ರೇಷ್ಠ ಕಲಾವಿದ ಅವ್ರ ಕೈಲಾಗಲ್ಲ ಅನ್ನೋ ಪಾತ್ರವೇ ಇಲ್ಲ ಅಂತ ಹೇಳಬೇಕು, ಅಷ್ಟು ಶಕ್ತಿ ಇದ್ದಂಥ ಅವರ 3 ಜನದಲ್ಲಿ ಆ ಕಾಲದಲ್ಲಿ ಮುಖದಲ್ಲಿ ಅಭಿನಯವನ್ನು ತೋರಿಸುವಂಥ ಶಕ್ತಿ ಇವರಿಗಿದ್ದಷ್ಟು ಇನ್ಯಾರಿಗೂ ಇರಲಿಲ್ಲ ಅಂತ ಹೇಳಬಹುದು. ಆಮೇಲೆ ಅವರೆಲ್ಲ ಬೆಳೆದಿರಬಹುದು, ಆದರೆ ಒಂದೇ ಒಂದು ಅವರು ಯಾವಾಗಲೂ ನನಗೂ ಅವ್ರಿಗೂ ವೈರುಧ್ಯವಾದಂಥ ಭಾವನೆ ಎಲ್ಲಿ ಬರ್ತಾ ಇತ್ತು ಅಂದರೆ ಅವರು ಯಾವುದೇ ಒಂದು ಕಂಪನಿಯವ್ರು ಕರೆದು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ನೀವು ಈ ಪಾತ್ರ ಮಾಡಬೇಕು ಅಂದರೆ ಅದು ಏನು ಎಂತು ಅಂತ ಕೇಳ್ತಾ ಇರಲಿಲ್ಲ, ಒಪ್ಕೊಂಬಿಡೋದು ಸುಮ್ಮನೆ ಒಪ್ಕೊಂಬಿಡೋದು. ಒಂದು ಸಿನಿಮಾದಲ್ಲಿ ಮದ್ರಾಸಲ್ಲಿ ತಯಾರಾದ ಸಿನಿಮಾದಲ್ಲಿ ಇವರು ಮಾಡಬೇಕಾದ ಪಾತ್ರವನ್ನು ಇನ್ಯಾರನ್ನು ಕೇಳಿದಾಗ ಇನ್ಯಾರೋ ಮಾಡಿದಾಗ ಇವರು ಇನ್ನು ಅದಕ್ಕಿಂತ ಸುಮಾರಾಗಿರೋದೊಂದು ಪಾತ್ರ ಕೊಟ್ಟಾಗ ಆಯಿತು ಮಾಡಿಬಿಡೋದು. ನಾನು ಯಾವಾಗ ಅಣ್ಣ ಯಾಕೆ ಹೀಗೆಲ್ಲ ಒಪ್ಕೋತೀರಾ ಅಂತಂದರೆ ಹೇ ಆ ರಾಧಾಕೃಷ್ಣ ನನಗೆ ಭಾಳ ಬೇಕಾದವನು ಕಣು, ತುಕಾರಾಮ್ ಸಿನಿಮಾದಲ್ಲಿ ಶಿವಾಜಿಗಿಂತ ಇನ್ನೇನೋ ಪಾತ್ರ ಬೇಕು, ನಾನು ಶಿವಾಜಿ ಪಾತ್ರ ಅನ್ನೋದು ವಿಶೇಷವಾದ ಒಪ್ಕೋತೀನಿ, ಬಟ್ ವಾಟ್ ಅಬೌಟ್ ರೆವೆನ್ಯೂ? ಅವ್ರಿಗೇನು ಅದ್ರ ಕಡೆ ಗಮನವೇ ಇರ್ತಾ ಇರಲಿಲ್ಲ. ಬಹುಶಃ ಅವರಿಗೆ ಇವತ್ತು ನಾವು ಏನು ತಾರಾಮೌಲ್ಯ ಅಂತ ಕರಿತೀವಿ ಅದನ್ನು ಅವತ್ತು ಅವರು ಅಳವಡಿಸ್ಕೊಂಡಿದ್ದಿದ್ರೆ ಬಹುಶಃ ಬೇಕಾದಷ್ಟು ಹಣ ಸಂಪಾದನೆ ಮಾಡೋಕ್ಕೆ ಅವಕಾಶ ಇತ್ತು, ಬಟ್ ಅದು ಯೋಚನೆ ಮಾಡ್ತಾ ಇರಲಿಲ್ಲ. ಅವತ್ತು ಅಲ್ಲಿ ಹೋಗಿ ಅವ್ನು ಯಾವನು ಯಾವನೋ ಸುಮ್ಮನೆ ಹಾ ನೀ ಏನಪ್ಪ ನೀನು ಇರಲೇಬೇಕಪ್ಪ ನನ್ನ ಪಿಕ್ಚರ್ ಒಳಗೆ ನೀ ಮಾಡಬೇಕು, ಅದು ಯಾರು ಬಂದು ಸಿನಿಮಾ ತೆಗಿತೀನಿ ಅಂತಂದ್ರೂ ಹ್ಞೂ ಅಂದ ತಕ್ಷಣ ಒಪ್ಕೊಂಬಿಡೋದು. ಹೊರಗಡೆ ಏನು ಮಾರುಕಟ್ಟೆ ಏನು ನಡೀತಾ ಇದೆ, ಮಿಕ್ಕವ್ರು ಏನು ಮಾಡ್ತಾಯಿದ್ದಾರೆ, ನಾನೇನು ತೊಗೋಬೇಕು, ಎಷ್ಟು ಇಸ್ಕೋಬೇಕು, ಎಷ್ಟು ನಾನು ಪಡೀಬಹುದು ಅನ್ನೋದ್ರ ಬಗ್ಗೆ ಆಲೋಚನೆಯೇ ಇಲ್ಲ. ಒಂದು ರೀತಿಯಲ್ಲಿ ನಾನು ಅವ್ರ ಮನೆ ಬಿಟ್ಟು ಬೇರೆ ಹೋಗೋಕ್ಕೂ ಕೂಡ ಇದು ಒಂದು ಕಾರಣ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಅನೇಕ ಸಂದರ್ಭಗಳಲ್ಲಿ ನಾನು ಅವ್ರಿಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಇದನ್ನು ಬಿಟ್ಬಿಡು ನೀನು ಬರೀ ಪಾರ್ಟ್ ಮಾಡ್ಕೊ ಅಂತ ಹೇಳಿ ಹೇಳಿದ್ರೆ ಹ್ಞೂ ಅಂತ ಹೇಳಿಬಿಟ್ಟು ಎಲ್ಲ ಹೋಗೋದು. ಇವನು ಡೇಟ್ ಕೇಳ್ದ ಅವನು ಕೊಟ್ಟೆ ಏನು ಏನಣ್ಣ ಏನು ಏನು ಒಪ್ಪು ಏನು ಒಪ್ಕೊಂಡಿದ್ದೆ ಏ ಅಣ್ಣ 1,500 ಕೊಡ್ತೀನಿ ಅಂತ ಅಂದ. ಇನ್ನೂ 1,500
ಎಲ್ಲರೂ 10,000 8,000 ತಗೋತಾ ಇದ್ದಾರೆ, 15,000 ತಗೋತಾ ಇದ್ದಾರೆ, ನೀವಿನ್ನೂ 1,5 ಸಾವಿರ 2,000, ಅದೇನು ಮೈಲಿಗೆ ಹೋಗೋದೇ ಇಲ್ವಾ? ಅದು ಅದೇನು ಅದರ ಕಡೆ ಶೂಟಿಂಗಲ್ಲೂ ಅಷ್ಟೇ, ಒಂದು ಒಂಚೂರು ಅದೇನಾದರೂ ಒಂದು ಸ್ವಲ್ಪ ಹೀಗೆ ಮಾಡ್ಕೊಳ್ಳೋಣ ಹಾಗೆ ಮಾಡ್ಕೊಳ್ಳೋಣ ಅದು ಇಲ್ವೇ ಇಲ್ಲ. ಬಿಡ ಸಾಕು, ಎಷ್ಟು ಬೆಳೀತೀಯ ಮಕ್ಕಕ್ಕೆ? ಮೇಕಪ್ ಮ್ಯಾನ್ ಅಂದರೆ ಮೇಕಪ್ ಮಾಡ್ಕೋಬಾರ್ದು ಅಂತಲ್ಲ, ಅವ್ರಿಗೆ ಅಷ್ಟು ಶಕ್ತಿ ಇತ್ತು, ನಿಜ ಒಪ್ಕೋತೀನಿ ನಾನು ಇಲ್ಲ ಅಂತಲ್ಲ. ಆದರೆ ಎಲ್ಲೋ ಒಂದು ಕಡೆ ಭಾಳ ನೋವಾಗೋದು ಎಲ್ಲಿ ಅಂತಂದರೆ, ಬೇರೆಯವರು ಇವರ ಏನು ಮಾಡಿದ್ರೂ ಒಪ್ಕೋತಾರೆ, ಏನು ಹೇಳಿದ್ರೂ ಒಪ್ಕೋತಾರೆ ಅನ್ನೋ ವೀಕ್ನೆಸ್ನ, ಇವರ ಒಂದು ಔನ್ನತ್ಯವಾದಂಥ ಒಂದು ಗುಣವನ್ನು ಯಾವುದೋ ಒಂದು ಅನಿವಾರ್ಯಕ್ಕೆ ಬಳಸ್ಕೊಂಬಿಟ್ಟು ಅವರು ಹೆಚ್ಚಿಗೆ ತಾರಾಮೌಲ್ಯ ಬೆಳೆಸ್ಕೊಳ್ಳೋಕ್ಕಾಗದೇ ಇದ್ದಿದ್ದಕ್ಕೆ ಒಂದು ನಿಜವಾದ ಕಾರಣ ಅಂತ ನನಗೆ ಅನಿಸತ್ತೆ. ಭೂದಾನ್ದಂಥ ಚಿತ್ರದಲ್ಲಿ ಇವರಿಬ್ಬರು ಮಕ್ಕಳ ಪಾತ್ರ ಮಾಡಿ ರಾಜ್ಕುಮಾರು ತಂದೆ ಪಾತ್ರ ಮಾಡಿದರು. ಅದು ಹಾಗೆ ಎಲ್ಲಿ ಬದಲಾವಣೆ ಆಗದೆ ಕಂಟಿನ್ಯೂ ಆಗ್ಬಿಡುತ್ತೋ ಅಂತ, ಅದಾದಮೇಲೆ ರಾಜ್ಕುಮಾರ್ ಅವರು ಮತ್ತೆ ಆ ಥರ ಒಪ್ಕೊಳ್ಳಿಲ್ಲ, ಅವರು ನಾಯಕ ನಟನ ಪಾತ್ರದಲ್ಲೇ ಇದ್ದರು. ಇವರು ಎಲ್ರಿಗೂ ತಂದೆ ಪಾರ್ಟ್ ಮಾಡಿದ್ರು, ಯಾರು ಯಾರು ಏನು ಪಾರ್ಟ್ ಕೇಳಿದ್ರು, ಅದು ಯಾವ ಪಾರ್ಟ್ ಕೊಟ್ಟರೆ ಅದು ಕರೆದು ಉದಯಕುಮಾರ್ ನೀವು ಇರಬೇಕು ಈ ಪಿಚ್ಚಲ್ಲಿ, ಆಯಿತು ಇದ್ದೀನಿ. ಈ ಒಂದು ಅವರ ದೌರ್ಬಲ್ಯ ಅಂತ ಹೇಳಬೇಕೋ ಅಥವಾ ಉದಾರತೆ ಅಂತ ಹೇಳಬೇಕೋ, ಯಾಕೆಂದರೆ ದೌರ್ಬಲ್ಯಕ್ಕೂ ಉದಾರತೆಗೂ ಮಧ್ಯದಲ್ಲಿರ್ತಕ್ಕಂಥ ಪದರ ಬಹಳ ತೆಳುವಾದದ್ದು. ಅದು ದ್ವೇಷಕ್ಕೂ ಪ್ರೀತಿಗೂ ಇರೋ ಅಷ್ಟೇ ವೈರುದ್ಧವಾದಂಥ ವಿಷಯಗಳು. ಯಾಕೆಂದರೆ ಸಿನಿಮಾ ರಂಗದಲ್ಲಿ ಸಾಮಾನ್ಯವಾಗಿ ಒಬ್ಬರು ಒಳ್ಳೆತನನ ಚೆನ್ನಾದ ರೀತಿಯಲ್ಲಿ ಬಳಸ್ಕೊಂಡದ್ದನ್ನು ನಾನು ಎಲ್ಲೂ ಕಂಡಿಲ್ಲ. ಒಬ್ಬರು ಒಳ್ಳೆತನ ಅಂತಂದರೆ ಪಿ ವಿ ಶ್ರೀನಿವಾಸ್ ಅವರು, ಅವ್ರಿಗೆ ಹಾಡು ಹೇಳೋ ಹುಚ್ಚಿನಲ್ಲಿ ಎಷ್ಟು ಕೊಡ್ತಾರೆ ಅಂತಲೂ ಕೇಳ್ತಾ ಇರಲಿಲ್ಲ, ಕನ್ವೆಯನ್ಸ್ ಕೇಳ್ತಾ ಇರಲಿಲ್ಲ. ನನಗನ್ಸತ್ತೆ ಉದಯ್ ಕುಮಾರ್ ಅನೇಕ ಸಂದರ್ಭದಲ್ಲಿ ಒಂದು 500 ರೂಪಾಯಿ ಒಂದು ಕಂಪ್ನಿಯಿಂದ ತರೋದಕ್ಕೆ 250 ರೂಪಾಯಿ ಟ್ಯಾಕ್ಸಿ ಕೊಟ್ಟಿರ್ಬೋದು ಆ ಕಾಲದಲ್ಲಿ. ಏನು ಹೇಳಬೇಕಿಂತ ಅದಕ್ಕೆ ಆತನಿಗೆ ನಾಳೆಯ ಬಗ್ಗೆ ಆಲೋಚನೆ, ಒಂದು ಕಾಲದಲ್ಲಿ ಕೆಲಸ ನಿಂತು ಬಿಡಬಹುದು, ಉದ್ಯಮ ನಿಂತು ಹೋಗ್ಬೋದು, ಅಥವಾ ನನ್ನೇ ಕರೀದೇ ಇರ್ಬೋದು, ಅವ ನಾನು ಏನು ಮಾಡಬೇಕು ಅನ್ನೋ ಯೋಚನೆ ಅವ್ರು ಎಂದೂ ಮಾಡಿದ ಹಾಗೆ ನನಗೆ ಕಾಣಿಸ್ಲಿಲ್ಲ. ಅತ್ಯಂತ ದುರಂತ ಅಂದರೆ ಹೊರಗಡೆ ಔಟ್ಡೋರ್ಗೆ ಹೋಗಲಿ, ಇಂಡೋರಲ್ಲಿರಲಿ, ಬೇರೆ ಊರಿಗೆ ಮಾಡಲಿ, ಅವ್ರು ಹೇಗೆ ಕರ್ಕೊಂಡೋದ್ರೆ ಹಾಗೆ, ಹೇಗೆ ಬಾ ಅಂದ್ರೆ ಹಾಗೆ, ಒಂದು ದಿವಸವಾದರೂ ಅವ್ರು ನನಗೆ ಸಪರೇಟ್ ಕಾರ್ ಬೇಕು ಅಥವಾ ನನಗೆ ಹೀಗೆ ಬೇಕು, ನನಗೆ ರಿಸರ್ವೇಷನ್ ಮಾಡಿಸು ಬರ್ತೀನಿ ಇಲ್ದರೆ ಇಲ್ಲ, ಅದಿಲ್ಲವೇ ಇಲ್ಲ. ಅವ್ರು ಹೇಗೆ ಹೇಳಿದ್ರೆ ಹಾಗೆ, ಅವರ ಮುಂದೆ ಬಂದಂಥ, ಅವರ ಕಣ್ಣೆದುರುಗಡೆ ಬಂದಂಥ ಅನೇಕ ಕಲಾವಿದರುಗಳು ಅವರು ಎಷ್ಟರ ಮಟ್ಟಿಗೆ ಆಡಂಬರದ ಜೀವನ ಮಾಡಿ, ಎಷ್ಟರ ಮಟ್ಟಿಗೆ ಪ್ರೊಡ್ಯೂಸರ್ಗಳನ್ನು ಹಿಂಡಿ ತಮ್ಮ ಸುಖನ ಅನುಕೂಲವನ್ನು ನೋಡ್ಕೊಳ್ತಾ ಇದ್ದರು, ಈತ ಯಾವಾಗಲೂ ಮಾಡಲಿಲ್ಲ ಕೆಲಸ. ನಾನು ಇವರು ಬಹಳ ಹಿಂದೆ ಅನೇಕ ಶಂಕರ್ ಸಿಂಗ್ ಅವ್ರ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ನಾನು ಅವರ ಮಗನ ಪಿಕ್ಚರ್ ಪಿತಾಮಹ ಅಂತ ಒಂದು ಸಿನಿಮಾ ಮಾಡಿದಾಗ ತುಂಬ ಒಳ್ಳೆ ಕ್ಯಾರೆಕ್ಟರ್ ಅದು, ಭಾಳ ಅದ್ಭುತವದ್ದು. ಹಿಂದಿಯಲ್ಲಿ ಶಮ್ಮಿ ಕಪೂರ್ ಮಾಡಿದ್ದರು, ಕನ್ನಡದಲ್ಲಿ ಅಣ್ಣನೇ ಮಾಡಿದ್ದು. ಅದೇ ಥರ ಬನಶಂಕರಿ ಅಂತ ಒಂದು ಸಿನಿಮಾ, ಬಾಲಯ್ಯ ಅವರು ಮಾಡಿದ ಸಿನಿಮಾ, ಬಹಳ ಒಳ್ಳೆ, ಬಾಲಯ್ಯ ಅಂದರೆ ಬಹಳ ಗ್ರೇಟ್ ಆರ್ಟಿಸ್ಟ್ ತಮಿಳಿನಲ್ಲಿ, ಇವರೇನು ಅದಕ್ಕೆ ಕಮ್ಮಿ ಇಲ್ಲ, ಇವರು ಭಾಳ ತುಂಬ ಚೆನ್ನಾಗಿ ಮಾಡಿದರು ಇವರು ಕೂಡ ಅದರಲ್ಲಿ. ಬಟ್ ಅವರಿಗೆ ದುಡ್ಡನ್ನ ಅಥವಾ ಇಷ್ಟು ಸಂಪಾದನೆ ಮಾಡಬೇಕು, ಈ ಅವಕಾಶ ಹೀಗೆ ಬಳಸ್ಕೋಬೇಕು ಅನ್ನೋದು ಅವ್ರಿಗೆ ಬರಲಿಲ್ಲ. ತುಂಬ ದಿವಸ ಬರಲೂ ಇಲ್ಲ, ಐ ಥಿಂಕ್ ಕೊನೆಗೂ ಬರಲಿಲ್ಲ ಅಂತಲೇ ನಾನು ಅಂದ್ಕೊಂಡಿರೋದು. ಆದರೆ ಒಂದು ಈ ಕನ್ನಡ ಚಲನಚಿತ್ರರಂಗ ಕಂಡಂಥ ವಿಶಿಷ್ಟವಾದ ಕಲಾವಿದರು ಅಂತಂದರೆ, ಒಂದು ರೀತಿಯಲ್ಲಿ ನಾಯಕ ಅನ್ನೋದನ್ನು ನಿರ್ಲಕ್ಷ್ಯ ಮಾಡಿ ಏನು ಪಾತ್ರವಾದವು ಪರವಾಗಿಲ್ಲ ಅಂತ ಮಾಡ್ತಾಯಿದ್ರು. ಒಂದು ವೈಶಿಷ್ಟ್ಯ ಏನಪ್ಪ ಅಂತಂದರೆ, ನಮಗನ್ಸೋದು ಅಯ್ಯೋ ಇಷ್ಟು ಚಿಕ್ಕ ಪಾರ್ಟೆಲ್ಲ ಮಾಡ್ತಾರಲ್ಲ ಅಂತ, ಅಥವಾ ಏನು ಕೇಳಿದ್ರೆ ಆ ಪಾರ್ಟೆಲ್ಲ ಮಾಡ್ತಾರಲ್ಲ ಅಂತ.
ಬಟ್ ಇವ್ರು ಪಾರ್ಟ್ ಮಾಡಿಬಿಟ್ರೆ ಮಾತ್ರ ಆ ಪಾತ್ರ ಹಾಗೆ ನಿಂತ್ಕೊಂಬಿಡೋದು ಜನಗಳ ಮನಸ್ಸಲ್ಲಿ. ಆ ಭೂದಾನದ ನಂತರದಲ್ಲಿ ರಿವರ್ಸು, ಇವರು ಚಂದವಳ್ಳಿ ತೋಟದಲ್ಲಿ ಇವರ ಅಪ್ಪನ ಪಾರ್ಟ್ ಮಾಡಿ ರಾಜ್ಕುಮಾರ್ ಮಗನ ಪಾರ್ಟ್ ಮಾಡಿದ್ದಾರೆ, ಚಂದವಳ್ಳಿ ತೋಟದಲ್ಲಿ ಇವರ ಪಾತ್ರ ನಿಂತಾಗ ಇನ್ಯಾರ ಪಾತ್ರವೂ ನಿಂತ್ಕೊಳ್ಳೋದಿಲ್ಲ. ಅಷ್ಟು ಅದ್ಭುತವಾದಂತಹ ಕಲಾವಿದ. ನಾನು ತುಂಬ ಹೇಳ್ತಾ ಇದ್ದೆ, ಒಂಚೂರು ಸಸ್ಟೈನ್ ಮಾಡ್ಕೊಳ್ಳ ನೀನು, 2 ದಿವಸ ಕೆಲಸ ಇಲ್ಲದಿರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹೀಗೆ ಏ ನಿನ್ನ ಅವೆಲ್ಲ ಹಾಗಲ್ಲ ಕಣೋ, ಏನು ಬರುತ್ತೋ ಅದು ತೊಗೋಬೇಕು ಮಾಡಬೇಕಷ್ಟೇ, ಯಾಕೆ ಬೇಡ ಅನ್ನಬೇಕು, ಏನು ಗ್ಯಾರಂಟಿ? ಸೊ ಈ ರೀತಿ ಒಂದು ಒಂದು ಅವಕಾಶನ ಹೇಗೆ ಜನ ಬಳಸ್ಕೊಂಡ್ರು ಅಂತಂದರೆ, ಇತ್ತೀಚೆಗೆ ಕಲಾವಿದರು ಕಣ್ಮರೆಯಾದಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಮಾರಕಗಳಂತೆ ಅದಂತೆ ಇದಂತೆ ಏನೇನೋ ಮಾಡ್ತಾಯಿದ್ದಾರೆ. ಯಾವ ಕಲಾವಿದರ ಹೆಸರಲ್ಲೋ ಒಂದು ಕಲಾಶಾಲೆಯಾಗಲಿ, ಒಂದು ಅನಾಥಾಲೆಯಾಗಲಿ, ಯಾರೂ ಮಾಡ್ತಾಯಿಲ್ಲ. 2 ಎಕರೆ 1 ಎಕರೆ 4 ಎಕರೆ ಜಾಗ ಅಲ್ಲಿ ಬರೀ ಸಮಾಧಿ ಆಗೋದ್ರೆ ಏನು ಪ್ರಯೋಜನ? ಆ ವ್ಯಕ್ತಿ ಅಲ್ಲಿ ಯಾರು ಪಂಚಭೂತಗಳಲ್ಲಿ ಲೀನವಾಗಿ ಅಲ್ಲಿ ಒಳಗಡೆ ಸಮಾಧಿಲಿದ್ದಾನ, ಆತ ಏನು ಸಾಧನೆ ಮಾಡಿದ್ನು ಜೀವನದಲ್ಲಿ, ಅದು ಮತ್ತೆ 4 ಜನಕ್ಕೆ ಬರೋ ಹಾಗೆ ಅಲ್ಲಿ ಒಂದು ಅನಾಥಾಲಯ ಕಟ್ಟಿದ್ರೆ, ವೃದ್ಧಾಶ್ರಮ ಕಟ್ಟಿದ್ರೆ ಅನೇಕ ಬಡ ಕಲಾವಿದರಿಗೆ ಅವಕಾಶ ಆಗುತ್ತೆ. ಅವ್ರ ಇಕ್ಕೋರಿಗೆ ಏನಾದ್ರು ಹೇಳಿಕೊಡ್ಬೋದು. ಅಥವಾ ಅಲ್ಲೊಂದು ಶಾಲೆ ಕಟ್ಟಿದರೆ ಆ ಜಾಗದಲ್ಲಿ ಕಲೆ ಬಗ್ಗೆ ಯಾವುದೇ ವಿಭಾಗ ಆಗಲಿ ಜನಕ್ಕೆ ಪ್ರಯೋಜನ ಆಗುತ್ತೆ. ಅಂಥ ಕಲಾವಿದರ ಇಂಥವ್ರು ಬದುಕಿದ್ರು, ಇಂಥವ್ರು ಇಂಥ ಸಾಧನೆ ಮಾಡಿದ್ರು, ಅವರ ಹೆಸರಿನ ಕಲಾಶಾಲೆಯಲ್ಲಿ ನಾವು ಕಲಿತಾ ಇದ್ದೀವಿ ಅಂತ ಮುಂದಕ್ಕೆ ಬರೋದಕ್ಕೆ ಅವಕಾಶ ಆಗುತ್ತೆ. ಅಂಥದ್ದನ್ನು ಅದೇನೋ ಗೊತ್ತಿಲ್ಲ, ಕೆಲವರ ಅದೃಷ್ಟವೇ ಹೀನವೋ ಅಥವಾ ಅವಕಾಶವೇ ಹಾಗಾಗತ್ತೋ ಗೊತ್ತಿಲ್ಲ, ದೈವ ನಿಯಮ ಮನಸ್ಸಿ ಬಹಳ ವಿಚಿತ್ರವಾಗಿ ಕಾಣುತ್ತೆ. ನಮ್ಮಲ್ಲಿ ತುಂಬ ಜನ ಈಗಲೂ ಎಷ್ಟೋ ವರ್ಷಗಳಾಗಿದ್ದರೂ ಕಲಾವಿದರು ಕಣ್ಮರೆಯಾಗಿ, ಅವ್ರ ಬಗ್ಗೆ ಏನಾದ್ರು ಮಾಡಿ ಒಂದು ರಸ್ತೆಗೆ ಹೆಸರಿಡಿ, ಒಂದು ಬೀದಿಗೆ ಹೆಸರಿಡಿ, ಒಂದು ಸರ್ಕಲ್ಗೆ ಹೆಸರಿಡಿ, ಏನಾದ್ರು ಒಂದು ಮಾಡಿ ಅಂತ ಕೇಳ್ಕೋಬೇಕಾಗತ್ತೆ. ಕೇಳ್ಕೋಬೇಕಾದಂಥ ಒಂದು ಹೀನ ಪರಿಸ್ಥಿತಿ ಬರಬಾರ್ದು. ಯಾಕೆ ಅಂತಂದರೆ ಆ ಕಲಾವಿದ ಜೀವಂತವಾಗಿದ್ದಾಗ, ಅನೇಕ ಪಾತ್ರಗಳನ್ನು ಮಾಡ್ತಾ ಇದ್ದಾಗ, ಆ ಸಿನಿಮಾಗಳನ್ನು ನೋಡ್ತಾ ಇದ್ದಾಗ ಎಷ್ಟರ ಮಟ್ಟಿಗೆ ಜನ ತಮ್ಮ ಅಭಿಮಾನವನ್ನು, ತಮ್ಮ ಆಂತರಿಕವಾದಂಥ ಪ್ರೀತಿಯನ್ನು ತೋರಿಸಿರ್ತಾರೆ. ಆದರೆ ಕಣ್ಮರೆಯಾದ ತಕ್ಷಣ ಕೆಲವರನ್ನು ಸಂಪೂರ್ಣವಾಗಿ ಮರೆತು ಬಿಡೋದು, ಅವರ ಕಡೆ ಗಮನವೇ ಕೊಡದೇ ಇರತಕ್ಕಂಥದ್ದು ಬಹಳ ತಪ್ಪಾಗತ್ತೆ. ಮೊನ್ನೆ ಕೂಡ ಈಗ ಒಂದು 8 ದಿವಸಕ್ಕಿಂತ ಒಬ್ಬರು ಕಲ್ಯಾಣ್ಕುಮಾರ್ ಅವ್ರ ಬಗ್ಗೆ ಏನಾದ್ರು ಮಾಡಬೇಕಾಗಿತ್ತು ಅಂದರು. ನಾನು ಹೇಳಿದೆ ಒಂದು ಮಾಡಬೇಕಾಗಿತ್ತು ಅಂದರೆ, ಈಗ ಅಕಾಡೆಮಿ ಮಾಡಿದ್ದಾರೆ ಚಲನಚಿತ್ರ ಅಕಾಡೆಮಿ, ಇವರು ವರ್ಷಕ್ಕೊಂದ್ಸತಿ ಫಿಲಮ್ ಫೆಸ್ಟಿವಲ್ ಅಂತ 15-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಥವಾ 25 ಲಕ್ಷ ಖರ್ಚು ಮಾಡಿ ಸಿನಿಮಾ ತೋರಿಸ್ತಾರೆ. ಅದರಲ್ಲಿ ಎಲ್ಲ ಬೇರೆ ಬೇರೆ ದೇಶದವ್ರದ್ದೆಲ್ಲ ಇದೆ. ನಮ್ಮ ದೇಶದಲ್ಲೂ ಈ ಥರ ಕಲಾವಿದರಿದ್ದರು, ನಮ್ಮ ದೇಶದಲ್ಲೂ ಈ ಥರ ನಿರ್ದೇಶಕರಿದ್ದರು ಅಂತ ಹೇಳೋದಕ್ಕೆ ಇವರು ಯಾರೂ ಏನೂ ಮಾಡ್ತಾ ಇಲ್ಲ. ಕಾರಣ ಏನಂದರೆ ಆ ಹಣವನ್ನು ಬಳಸೋ ರೀತಿ ಅದು. ಇನ್ನು ಎಷ್ಟನ್ನ ಸರ್ಕಾರದಿಂದ ಹೋಗಲಿ, ಪ್ರೈವೇಟು, ನಮ್ಮಲ್ಲಿ ಅಂಥದ್ದು ಯಾವ ಖಾಸಗಿ ಸಂಸ್ಥೆಗಳು ಕೂಡ ನಮ್ಮ ದೇಶದಲ್ಲಿಲ್ಲ. ಎಲ್ಲೋ ಬೊಂಬಾಯಲ್ಲಿ, ಡೆಲ್ಲಿಲಿ, ಕಲ್ಕಟ್ಟಾದಲ್ಲಿ ಒಂದೊಂದು ಇದೆ ಸಣ್ಣದು. ಅವರು ಕೆಲವರು ದಾದಾ ಸಾಹೇಬ್ ಪಾಲ್ಕೆನ, ಶಾಂತಾರಾಮ್ ಅವ್ರನ್ನ, ಅಲ್ಲಿ ಸತೀತ್ರ ಅವ್ರನ್ನ, ಅವ್ರ ಬಗ್ಗೆ ಒಂದಷ್ಟು ಏನೋ ವಿಚಾರಣೆಗಳು ಕಮಟಗಳು ಮಾಡ್ತಾರೆ, ಹಾಗೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಅಂಥವು ಯಾವುದೂ ಇಲ್ಲ. ಒಟ್ಟಿನಲ್ಲಿ ಯಾರು ನೆನೆಸ್ಕೊಳ್ಳಿ ನೆನೆಸ್ಕೊಳ್ಳದೇ ಇರಲಿ, ಎಲ್ಲಿವರೆಗೆ ಈ ಚಲನಚಿತ್ರ ಅನ್ನುವ ಉದ್ಯಮ ಇರುತ್ತೋ ಅಲ್ಲಿವರೆಗೆ ಇವ್ರನ್ನ ಮರೆಯೋಕ್ಕಾಗೋದೇ ಇಲ್ಲ. ಅವರ ಅನೇಕ ಪಾತ್ರಗಳು, ಅವರ ಅಭಿನಯ, ರಣಧೀರ ಕಂಠೀರವದಲ್ಲಿ ಒಬ್ಬ ಸಂಗೀತ ಗುರುವಿನ ಪಾತ್ರ ಮಾಡ್ತಾರೆ,
ಎಷ್ಟು ಚೆನ್ನಾಗಿದೆ ಅದು ಅಂತಂದರೆ ಭಾಳ ಅದ್ಭುತವಾಗಿದೆ ಅದು. ಅಲ್ಲಿ ಅದರಲ್ಲಿ ಒಂದು ಹಾಡು ಕೂಡ ಬರುತ್ತೆ, ಕೊನೆಯಲ್ಲಿ ಇವರ ಆ ಪಾತ್ರದ ಅಂತ್ಯವನ್ನು ಕೂಡ ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಮರೆಯೋಕ್ಕೆ ಆಗೋದಿಲ್ಲ. ಆ ಥರ ಅನೇಕ ಪಾತ್ರಗಳನ್ನು ಮಾಡಿರೋದನ್ನು ಒಂದಷ್ಟು ಸೇರಿಸಿ ಅಕಾಡೆಮಿಯವರು, ಬರೀ ಉದಯಕುಮಾರ್ ಒಬ್ಬರೇ ವಿಷಯ ಹೇಳಲ್ಲ ನಾನು, ಇವಾಗ ಬಹಳ ಸುಲಭ, ಯಾಕೆಂದರೆ ಈ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಗೆ ಯಾವ ಪೋರ್ಷನ್ ಬೇಕೋ ಆ ಪೋರ್ಷನ್ನ ಡಿಸ್ಟರ್ಬ್ ಆಗದ ಹಾಗೆ ಕ್ಯಾಪ್ಚರ್ ಮಾಡಿ ಒಂದು ಶಾಲೆ ನಡೆಸೋರು ಅಥವಾ ಈ ಅಕಾಡೆಮಿಯವರು ಅದನ್ನು ತೆಗೆದಿಟ್ಟರೆ ಒಂದು ನಾವು ಏನು ಒಂದು ಲೈಬ್ರರಿ ಶಾರ್ಟ್ ಅಂತ ಹೇಳ್ತೀವಿ, ಆ ರೀತಿ ಒಂದು ದುಃಖವನ್ನು ಅಥವಾ ಒಂದು ಸಂತೋಷವನ್ನು ಎಷ್ಟು ಕಡಿಮೆ ಸಮಯದಲ್ಲಿ ಮುಖದಲ್ಲಿ ತೋರಿಸಬಹುದು. ಯಾಕೆಂದರೆ ನಾಟಕಕ್ಕೂ ಸಿನಿಮಾಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತಂತಂದರೆ, ಇಲ್ಲಿ ಎಷ್ಟು ಬೇಗ ಎಷ್ಟು ತೀವ್ರತೆಯಿಂದ ಅದನ್ನು ನಾವು ಪ್ರಕ್ರಿಯೆನ ಮಾಡ್ತೀವಿ ಆವಾಗ ಅದು ಸಿನಿಮಾದಲ್ಲಿ ಸಕ್ಸಸ್ ಆಗುತ್ತೆ. ಕಲಾವಿದ ಯಾವುದಾದ್ರು ಒಂದು ಪಾತ್ರದಲ್ಲಿ ತಾನು ಹೇಳ್ತಕ್ಕಂಥ ಅಭಿನಯವನ್ನು ಎಳ್ಕೊಂಡು ಹೋದರೆ ಬಹಳ ಬೋರ್ ಹೊಡಿತಾನವನು ಅಂತ ಅಂತಾರೆ. ಎಷ್ಟು ಬೇಗ ಬೇಗ ಆ ಮುಖದಲ್ಲಿ ಆ ಬದಲಾವಣೆಗಳನ್ನು ತೋರಿಸಿ ತನ್ನ ಅಭಿನಯದ ಮೂಲಕ ಜನಗಳನ್ನ ಮನಸ್ಸನ್ನು ಸಂತೋಷಪಡಿಸ್ತಾರೆ ಅಥವಾ ಸ್ಪಂದಿಸ್ತಾರೆ ಜನ ಅದಕ್ಕೆ ಅನ್ನೋದಕ್ಕೆ ಇಂಥ ಕಲಾವಿದರದೆಲ್ಲ ನ್ಯಾಯವಾಗಿ ಒಂದಷ್ಟು ಶೇಖರಣೆ ಮಾಡಿಡಬೇಕಾದ ಅವಶ್ಯಕತೆ ಇದೆ. ಅದು ಎಲ್ಲ ಹೇಳಕ್ಕೆ ಸುಲಭ, ಆದರೆ ಎಲ್ಲಕ್ಕೂ ಹಣನೇ ಬಹಳ ಪ್ರಾಧಾನ್ಯವಾಗಿರ್ತಕ್ಕಂಥ ಈ ಕಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ಆದರೆ ಒಂದು ಮಾತ್ರ ನಿಜ, ಮೂರು ಜನ ಇವರು ಕುಮಾರತ್ರಯರು ಅಂತ ಆ ಕಾಲದಲ್ಲಿ ಏನು ಪ್ರಸಿದ್ಧರಾಗಿದ್ದರು, ಕೆಲವು ವರ್ಷಗಳು ಒಟ್ಟಿಗೆ ಇದ್ದರು, ಆವಾಗ ಯಾವ ವಿಧವಾದ ಒಂದು ರಾಜಕೀಯವೂ ಇರಲಿಲ್ಲ. ಈ ಮೂರು ಜನವೂ ಒಂದು ಹೊಂದಿಕೊಂಡು ಇದು ಮಾಡ್ತಾಯಿದ್ರು. ಅದರಲ್ಲೂ ರಾಜ್ಕುಮಾರ್ ಉದಯಕುಮಾರ್ ಇವರಿಬ್ಬರು ಬಹಳ ಚಿತ್ರಗಳು ಒಟ್ಟಿಗೆ ಮಾಡಿದ್ದಾರೆ. ಆವಾಗ ಅವ್ರಿಗೇನು ಯಾವ ರೀತಿಯಾದಂಥ ತಾರತಮ್ಯ, ಒಂದು ಪಕ್ಷ ದುಡ್ಡು ಕಾಸಲ್ಲಿ ವ್ಯತ್ಯಾಸ ಇದ್ದಿರ್ಬೋದು, ಟೈಟ್ಲ್ ಕಾರ್ಡಲ್ಲಿ ಹೆಸರು ಹಾಕೋದು ವ್ಯತ್ಯಾಸ ಇರ್ಬೋದು, ಆದರೆ ಅವರಿಬ್ಬರು ನಡ್ಕೊಳ್ತಿದ್ದ ರೀತಿ ನಾನು ನೋಡಿದ್ದೀನಿ. ಮೈಸೂರಲ್ಲಿ ಒಂದು ವಿಧಿವಿಲಾಸ ಅಂತ ಒಂದು ಶೂಟಿಂಗ್ ಆಯಿತು, ಅದೇ ಹೊಸ ಹೊಸ ಸಂದರ್ಭ, ಇವ್ರ ಜೊತೇಲಿ ನಾನು ಓಡಾಡೋಕ್ಕೆ ಶುರು ಮಾಡಿದ್ದು. ಆವಾಗ ಪ್ರೀಮಿಯರ್ ಸ್ಟುಡಿಯೋಯಿಂದ ಹಿರೋಡೆ ಬೆಟ್ಟದ ಹತ್ರ ಶೂಟಿಂಗ್ ಹೋಗಬೇಕಾಗಿತ್ತು, ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಎಡಗಡೆ ಇವರು, ಬಲಗಡೆ ಡ್ರೈವಿಂಗ್ ಸೀಟಲ್ಲಿ ರಾಜ್ಕುಮಾರ್, ಮಧ್ಯಲ್ಲಿ ನಾನು ಕೂರಿಸ್ಕೊಂಡಿರೋರು. ಆವಾಗ ಆ ಡ್ರೈವಿಂಗ್ ಮಾಡಿಕೊಂಡು ಹೋಗುವಾಗ ಉದ್ದಕ್ಕೂ ಇಬ್ಬರು ತಮಾಷೆಯಾಗಿ ಮಾಡಿಕೊಂಡು ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಿದ್ರು. ಎಷ್ಟು ಇದಾಗಿದ್ದರು ಅಂದರೆ ಒಂದೇ ಮನೆಯವ್ರ ಥರ ಇರೋರು, ಯಾವಾಗಲೂ ಯಾವ ಇದರಲ್ಲೂ ಏನು ಸ್ಟಾರ್ ವ್ಯಾಲ್ಯೂ ಅವನು ಇವನು ಇಲ್ಲ, ತುಂಬ ಅನ್ಯೋನ್ಯವಾಗಿರೋರು. ಯಾವುದನ್ನು ಇವಾಗ ನಾವು ಕನ್ನಡ ಚಲನಚಿತ್ರರಂಗದಲ್ಲಿ ಅಥವಾ ಯಾವುದೇ ರಂಗದಲ್ಲಿ ಇವಾಗ ಕಾಣಕ್ಕೆ ಅಸಾಧ್ಯವೋ ಅದೆಲ್ಲ ತುಂಬ ಹೇರಳವಾಗಿತ್ತು. ಪ್ರೀತಿ ವಿಶ್ವಾಸ ಅನ್ನೋದು ಒಂದು ಒಂದು ಕುಟುಂಬದ ಹಾಗೆ ಕೆಲಸ ಮಾಡ್ತಿದ್ದಂಥ ಕಾಲ ಅದು. ಆದ್ದರಿಂದ ಚಲನಚಿತ್ರರಂಗ ಉದಯಕುಮಾರ್ ಅವರನ್ನ ಮರೆಯೋದಿಲ್ಲ, ಅದು ಮರೆಯೋಕ್ಕೆ ಸಾಧ್ಯವೂ ಇಲ್ಲ. ನನಗೆ ತಿಳಿದ ಹಾಗೆ ಅವರು ಅನೇಕರಿಗೆ ಸಹಾಯ ಮಾಡಿದ್ದಾರೆ. ಇದೇ ಥರ ನನ್ನ ಮದ್ರಾಸಿಗೆ ಕರ್ಕೊಂಡು ಹೋಗಿ ಒಂದು ಹೇಗೆ ಜನಕ್ಕೆ ಪರಿಚಯ ಮಾಡಿಕೊಟ್ಟು ಜೀವನಕ್ಕೆ ದಾರಿ ಆಗೋ ಥರ ಆಯಿತೋ ಹಾಗೆ ಅನೇಕ ಜನಗಳು ಮಾಡಿದ್ದಾರೆ. ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಅಂಥ ಕೆಲಸನ ಇತರರು ಯಾರು ಮಾಡಿದ್ದಾರೆ ಅಂತ ನನಗನ್ಸಲ್ಲ. ಕಾರಣ ಏನಂದರೆ ಇತರರಿಗೆ ಅವರವ್ರದ್ದೇ ಒಂದು ಕೋಟೆ, ಅವರವ್ರದ್ದೇ ಒಂದು ದ್ವೀಪ ಇತ್ತು, ಇವ್ರು ಹಾಗಲ್ಲ. ಇವರು ಎಲ್ರಿಗೂ ಒಂಥರ ನನ್ನ ಜೀವನದಲ್ಲಿ ಅನ್ಕ ನಾನು ಯಾವುದೇ ರೀತಿಯಲ್ಲಿ ಅವ್ರನ್ನ ಸ್ಮರಿಸ್ಕೊಳ್ದೆ ಇರೋಕ್ಕಾಗೋದೇ ಇಲ್ಲ. ಒಂದೇ ಒಂದು ದುರಾದೃಷ್ಟ ಅಂದರೆ ಅವರು ಈ ಇಹಲೋಕವನ್ನು ತ್ಯಜಿಸಿದ ದಿವಸ ಬಹುಶಃ ನನಗೂ ಗೊತ್ತಿಲ್ಲ, ಬೆಳಗ್ಗೆ ಫ್ಲೈಟಲ್ಲೇನೋ ನಾನು
ಮದ್ರಾಸ್ಗೆ ಹೋದೆ ಬೆಳಗ್ಗೆ 6 ಗಂಟೆಗೋ 6:30ಗೋ. ಅಲ್ಲಿ ಹೋದ ಮೇಲೆ ಗೊತ್ತಾಯಿತು ಹೀಗಾಯಿತು ಅಂತ. ನಾನು 2 ದಿವಸ ಆಯಿತು ಬರೋದಕ್ಕೆ ಅಲ್ಲಿಂದ ವಾಪಸ್ಸು. ಅದರಿಂದ ನನಗೆ ಕೊನೆಯ ಸಂದರ್ಭದಲ್ಲಿ ನಾನು ಇರಕ್ಕೂ ಆಗಲಿಲ್ಲ, ನನಗೆ ಗೊತ್ತಾಗಲಿಲ್ಲ, 2 ದಿವಸ ಆಯಿತು ಗೊತ್ತಾಗೋದಕ್ಕೆ. ಅನೇಕ ಸಂದರ್ಭಗಳಲ್ಲಿ ಅಲ್ಲಿ ಇಲ್ಲಿ ಮಾತುಕತೆ ಬರುತ್ತೆ, ಬರೋವಾಗ ನಾವು ಇವರನ್ನ ಉದಾಹರಣೆ ಕೊಟ್ಟು ಹೇಳೋದುಂಟು. ಕೆಲವು ಕಲಾವಿದರಿಗೆ ಏನಾದ್ರು ಹೇಳಿದ್ರೆ ನಾವು ಅವರು ತುಂಬ ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ ಇನ್ನು ಹಾಗೆ, ಇವಾಗ ನಾವು ಮಾಡಿ ಸರಿಯಾಗಿದೆಯಾ ಸಾಕಾ ಅಂತ ಕೇಳ್ತಾರೆ. ಅಲ್ಲಪ್ಪ ನೀ ಏನಾದ್ರು ಕೊಟ್ಟಿದ್ರೆ ತಾನೇ ಸಾಕು ಬೇಕು ಅಂತ ಹೇಳೋದು. ಮುಖದಲ್ಲಿ ಏನಾದರೂ ನಾವು ಅಂದ್ಕೊಂಡಿದ್ದು ಬಂದರೆ ಆವಾಗ ಜಾಸ್ತಿ ಕಮ್ಮಿ ಅಂತ ಹೇಳ್ಬೋದು, ಏನೂ ಬರದೆ ಹೋದರೆ ಹೇಗೆ ಅಂತ ನಾವು ಹೇಳೋದುಂಟು. ಆವಾಗೆಲ್ಲ ಗ್ಯಾಪ್ಕ ಬರೋದು ನನಗೆ ಉದಯಕುಮಾರ್ ಅವರು. ಅವ್ರನ್ನ ಎಷ್ಟು ಯಾವ ರೀತಿಯಲ್ಲಿ ನಾವು ಕಷ್ಟನೇ ಆಗ್ತಿರಲಿಲ್ಲ, ಸುಮ್ಮನೆ ಅಣ್ಣ ಇದು ಹೀಗೆ ಅಂತ ಹೇಳಿಬಿಟ್ರೆ ಅರ್ಥ ಮಾಡಿಕೊಂಡು ಮಾಡೋರು. ಇದರಲ್ಲಿ ಅಂತದ್ದು ಪಿತಾಮಹದಲ್ಲಿ ಹಾಡು ಇವರಿಬ್ಬರು ರಾಜೇಶ್ ಇವರಿಬ್ಬರು ಹಾಡು ಹೇಳ್ತಾರೆ, ದೇಸುದಾಸು ಮತ್ತು ಬಸವಣ್ಣ ಇಬ್ಬರು ಹಾಡಿದರು. ಆ ಹಾಡು ಟ್ರೈನ್ ಎಂಜಿನ್ನೊಳಗಡೆ ಪಿಕ್ಚರೈಸ್ ಮಾಡಿದೆ. ಆಮೇಲೆ ಅದನ್ನು ಕೂತ್ಕೊಂಡು ಒಂದು ಕಡೆ ಮಾತಾಡುವ ಸನ್ನಿವೇಶ ಬರುತ್ತೆ. ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಷ್ಟು ಮಾತಾಡಿದ್ರೂ ಸಾಲದು, ಅನೇಕ ರೀತಿಯಲ್ಲಿ ಅವರ ಯೋಗ್ಯತೆಯನ್ನು ಅರ್ಹತೆಯನ್ನು ಅವ್ರಿಗಿದ್ದಂಥ ಶಕ್ತಿಯನ್ನು ಅಳೆಯೋದಕ್ಕೆ ನಾವು ತುಂಬ ಚಿಕ್ಕೋರು ಅಂತ ನನಗೆ ಅನಿಸತ್ತೆ. ಯಾಕೆಂದರೆ ಒಂದು ವಸ್ತು ಉತ್ತಮವಾದದ್ದು ದೊಡ್ಡದು ಅನ್ನೋದು ಯಾವತ್ತೂ ದೊಡ್ಡದೇ, ಅದು ಅದು ಎದ್ದೆದ ಆಚರಿತಿ ಶ್ರೇಷ್ಠ ತತ್ರ ದೇವೇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದನವರ್ತತೆ ಅಂತ ಜೀವನದಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ಅವರು ನಡೆದ ದಿನಗಳಲ್ಲಿ ಅವರು ಬರೆದಿರ್ತಕ್ಕಂಥ ಅವರ ಕೃತಿಗಳಾಗಲಿ ಅವರು ಮಾಡಿರ್ತಕ್ಕಂಥ ಪಾತ್ರಗಳಾಗಲಿ ಅವರು ಜನಗಳ ಮುಂದೆ ನಿಂತ್ಕೊಂಡಿದ್ದಾಗಲಿ ಜನಗಳ ಮುಂದೆ ಮಾತಾಡ್ತಿದ್ದ ರೀತಿಯಾಗಲಿ ಅವು ಚೆನ್ನಾಗಿ ದಾಖಲಾಗಿರೋದ್ರಿಂದ ಅದನ್ನು ಅನೇಕರು ಪ್ರಮಾಣಿಸಿ ನೋಡಿ ಅವರಂತೆಯೇ ನಡೀತಾರೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹಾಗೆ ಅವರ ಅನುಸರಣೆಯಲ್ಲಿ ಅವರನ್ನು ಪ್ರಾತಸ್ಮರಣೀಯರು, ಅವರನ್ನು ನೆನೆಸ್ಕೊಂಡು ಜೀವನ ಅನೇಕರು ಮಾಡ್ತಾ ಇದ್ದಾರೆ, ಅದನ್ನು ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಅಂಥವರು ನಮ್ಮ ಜೊತೆಯಲ್ಲಿ ಇಲ್ಲ ಅನ್ನೋದು ಒಂದು ಒಂದು ದುಃಖದ ಸಂಗತಿಯ ಹೊರತು, ಪ್ರಕೃತಿ ಸಹಜವಾಗಿ ಹುಟ್ಟಿದವರೆಲ್ಲ ಒಂದಲ್ಲ ಒಂದಿನ ಈ ರೀತಿ ಒಂದು ರೂಪಾಂತರ ಹೊಂದಬೇಕಾಗತ್ತೆ. ಆದರೆ ಅವರ ಭಾವನೆಗಳು, ಅವರ ಹೇಳಿದ ಮಾತುಗಳು, ಅವ್ರು ನಡ್ಕೊಂಡ ರೀತಿಯನ್ನು ನಾವು ಆದರ್ಶವಾಗಿ ಇಟ್ಕೊಳ್ಬೇಕಾಗತ್ತೆ, ಅಂಥ ವ್ಯಕ್ತಿನ ನೆನೆಸ್ಕೋಬೇಕಾಗತ್ತೆ. ಅದು ಬಹಳ ಮುಖ್ಯವಾದ ವಿಷಯ ಜೀವನದಲ್ಲಿ. ಕನ್ನಡ ಚಿತ್ರರಂಗ ಮಾತ್ರ ಅವ್ರನ್ನ ಯಾವತ್ತೂ ಮರೆಯೋದಿಲ್ಲ. ಅದು ಭೌತಿಕವಾಗಿ ಏನಾದರೂ ವ್ಯವಹಾರ ಆಗತ್ತೇ ಇಲ್ಲವೇ ಅನ್ನೋದು ಬೇರೆ, ಆದರೆ ಆತ್ಮೀ ಅದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಕೋಟ್ ಮಾಡ್ತಕ್ಕಂಥ ಜನ ಇನ್ನೂ ತುಂಬ ಜನ ಇದ್ದಾರೆ. ಅನೇಕರು ಅವರ ಒಡನಾಡಿಗಳಿದ್ದಾರೆ, ಅವರ ಜೊತೇಲಿ ಕೆಲಸ ಮಾಡಿದವರಿದ್ದಾರೆ. ಕೆಲವರು ಹೇಳೋ ಸ್ಥಿತಿಲಿರ್ಬೋದು, ಹೇಳದೇ ಇರೋ ಸ್ಥಿತಿಲಿರ್ಬೋದು. ನಮ್ಮ ಗೀತಾ ಪ್ರಿಯ ಸಿದ್ಧಲಿಂಗ ಅವರೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋದೆ, ಬಟ್ ಅವರುಗಳು ಇವಾಗ ಮಾತಾಡೋ ಸ್ಥಿತಿಲಿಲ್ಲ ಪಾಪ, ಅದಷ್ಟೇ ಹೊರತು ಅನೇಕರು ಅವರನ್ನು ಮೆಚ್ಚಿಕೊಂಡು ಇಷ್ಟಪಟ್ಟವರಿದ್ದಾರೆ. ಕುಳ್ಳ ಏಜೆಂಟಲ್ಲಿ ಕೂಡ ಒಂದು ಪಾರ್ಟ್ ಮಾಡಿದರು ದ್ವಾರಕೀಶ್ ನಾವೆಲ್ಲ ಮಾಡಿದಾಗ. ಹೆಚ್ಚು ಸಂದರ್ಭಗಳು ನಾವು ಉಪಯೋಗಿಸ್ಕೊಳಕ್ಕಾಗಲಿಲ್ಲ, ಬಟ್ ಏನು ಕೆಲಸ ಬಂತು ಆ ಸಂದರ್ಭದಲ್ಲಿ ಅವ್ರು ಮಾಡಿದ್ದಾರೆ. ಅವ್ರು ಯಾವತ್ತೂ ಕರೆದಾಗ ಅದೇ ನಾನು ಹೇಳಿದ್ನಲ್ಲ, ವ್ಯಾಪಾರದ ದೃಷ್ಟಿಯಲ್ಲಿ ಅವರು ಯಾವತ್ತೂ ಗಣನೆ ಮಾಡಲಿಲ್ಲ, ಬಟ್ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ನಾವೇನೇ ಹೇಳಿದ್ರು ಅವರು ಒಬ್ಬ ಸಿನಿಮಾದು ಒಂಥರ ಇರಲಿಲ್ಲ, ಸಿನಿಮಾ ಅನ್ನೋದು ಒಂದು ವೃತ್ತಿ ಹೊಟ್ಟೆಪಾಡಿನ ಕೆಲಸ ಅಷ್ಟೇ ಅನ್ನೋ ಥರ ಇತ್ತೇ ಹೊರತು ಅದು ಸಿನಿಮಾದ ವೃತ್ತಿ. ನಾನು ಸಿನಿಮಾದವನು, ಸಿನಿಮಾದವ್ರನ್ನ ಎಲ್ಲರೂ ನಡ್ಕೊಳ್ಳೋ ಹಾಗೆ ನಾನು ನಡ್ಕೋಬೇಕು ಅನ್ನೋದು ಅವರಿಗೆ ಯಾವಾಗಲೂ ಅನ್ನಿಸ್ತಿಲ್ಲ. ಅದು ಅವರ ಒಂದು ದೊಡ್ಡತನ ಅಂತಲೇ ಹೇಳಬೇಕು. ಯಾಕೆಂದರೆ ಇಲ್ಲಿ ಬಂದವ್ರು ಎಲ್ರಿಗೂ ಒಂದು ಕೃತಕವಾದ ಜೀವನ ಶುರುವಾಗ್ಬಿಡುತ್ತೆ. ಅವರೊಂದು ರೀತಿಯಲ್ಲಿ ಅರ್ಧ ದೇವತೆಗಳಾಗ್ಬಿಟ್ಟಿರ್ತಾರೆ, ಅವರ ನಡವಳಿಕೆನೇ ಒಂಥರ ಆಗಿರುತ್ತೆ. ಆ ಥರ ಯಾವ ಮನೋಭಾವನೆಯೂ ಅವರಿಗಿರಲಿಲ್ಲ. ಇವತ್ತು ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟ ಅವರ ಮಕ್ಕಳು ಮೊಮ್ಮಕ್ಕಳಿಗೆ
ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ನಮಸ್ಕಾರ.